ಅದು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅಲ್ಲ ಅದು ಮಹಾರಾಷ್ಟ್ರ ಏಡಿಗಳ ಸಮಿತಿ ಎಂದು ಸದನದಲ್ಲಿ ಸಚಿವ ಕೆಎಸ್ ಈಶ್ವರಪ್ಪ ಕಿಡಿಕಾರಿದ್ದಾರೆ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನ ರಾತ್ರಿ ವೇಳೆ ಬಂದು ಹಾನಿ ಮಾಡುವವರು ನಿಜಕ್ಕೂ ಏಡಿಗಳು ಇಂತವರನ್ನ ಗಡಿಪಾರು ಮಾಡುವುದಲ್ಲ ಗುಂಡಿಕ್ಕಿ ಕೊಲ್ಲಬೇಕೆಂದು ಆಕ್ರೋಶವನ್ನ ಹೊರಹಾಕಿದ್ದಾರೆ ಇಂತಹ ಏಡಿಗಳಿಗೆ ಸರಿಯಾದ ಉತ್ತರ ಕೊಡುವ ಸಮಯ ಈಗ ಬಂದಿದೆ ಸಾಕಷ್ಟು ಜನ ಏಡಿಗಳನ್ನ ಈಗಾಗಲೇ ಬಂಧಿಸಲಾಗಿದೆ ಗೃಹ ಸಚಿವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ಹೇಳಿದರು ಹಗಲೊತ್ತು ಮಾಡದ್ಬಿಟ್ಟು ರಾತ್ರಿ ಹೊತ್ತು ಮಾಡಕ್ಕೆ ಹೋಗ್ತಿದಾರಲ್ಲ ಇಂತವರಿಗೆ ಗಡಿಪಾರ್ ಮಾಡೋದಲ್ಲ ಯಾರ್ಯಾರು ಒಬ್ಬೊಬ್ಬ ಸಿಕ್ಕರೆ ನಿಜಕ್ಕೂ ಕೂಡ ಅಂತವರನ್ನು ಗುಂಡಿ ಕೊಲ್ಲಬೇಕು 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 ಹಗಲೊತ್ತು ಮಾಡದ್ಬಿಟ್ಟು ರಾತ್ರಿ ಹೊತ್ತು ಮಾಡಕ್ಕೆ ಹೋಗ್ತಿದಾರಲ್ಲ ಇಂತವರಿಗೆ ಗಡಿಪಾರ್ ಮಾಡೋದಲ್ಲ ಯಾರ್ಯಾರು ಒಬ್ಬೊಬ್ಬ ಸಿಕ್ಕರೆ ನಿಜಕ್ಕೂ ಕೂಡ ಅಂತವರನ್ನು ಗುಂಡಿ ಕೊಲ್ಲಬೇಕು 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 ಹಗಲೊತ್ತು ಮಾಡದ್ಬಿಟ್ಟು ರಾತ್ರಿ ಹೊತ್ತು ಮಾಡಕ್ಕೆ ಹೋಗ್ತಿದಾರಲ್ಲ ಇಂತವರಿಗೆ ಗಡಿಪಾರ್ ಮಾಡೋದಲ್ಲ ಯಾರ್ಯಾರು ಒಬ್ಬೊಬ್ಬ ಸಿಕ್ಕರೆ ನಿಜಕ್ಕೂ ಕೂಡ ಅಂತವರನ್ನು ಗುಂಡಿ ಕೊಲ್ಲಬೇಕು ನಿಜಕ್ಕೂ ಕೂಡ ಅಂತವರನ್ನು ಗುಂಡಿ ಕೊಲ್ಲಬೇಕು ನಿಜಕ್ಕೂ ಬೆಳಗಾವಿಯಲ್ಲಿ ಕಿಡಿಗೇಡಿಗಳು ಮಾಡಿರುವ ಕೃತ್ಯದ ಕುರಿತಾಗಿ ಎಂಇಎಸ್ ಅದು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅಲ್ಲ ಅದು ಮಹಾರಾಷ್ಟ್ರ ಏಡಿಗಳ ಸಮಿತಿ ಅಂತ ಸದನದಲ್ಲೇ ಕೆಎಸ್ ಈಶ್ವರಪ್ಪ ತನ್ನ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನ ರಾತ್ರಿ ವೇಳೆ ಬಂದು ಹಾನಿ ಮಾಡುವವರು ನಿಜಕ್ಕೂ ಏಡಿಗಳು ಇಂಥವರನ್ನ ಗಡಿಪಾರು ಮಾಡೋದಲ್ಲ ಗುಂಡಿಕ್ಕಿ ಕೊಲ್ಲಬೇಕು ಅಂತ ತನ್ನ ಆಕ್ರೋಶವನ್ನ ಹೊರಹಾಕಿದ್ದಾರೆ ಕೆಎಸ್ ಈಶ್ವರಪ್ಪ ಅವರು ಸದನದಲ್ಲೇ ಈ ರೀತಿಯಾಗಿ ಬಂದಿದೆ ಸಾಕಷ್ಟು ಜನ ಹೇಳಿಗಳನ್ನ ಈಗಾಗಲೇ ಬಂಧಿಸಲಾಗಿದೆ ಬಂಧಿಸಿರುವ ಗೃಹ ಸಚಿವರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸುತ್ತೇನೆ ಅಂತ ಸದನದಲ್ಲಿ ಅದೇ ರೀತಿ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಸ್ವಾತಂತ್ರ್ಯ ನಮ್ಮ ಸಂಗೊಳ್ಳಿ ರಾಯಣ್ಣನಿಗೆ ನಾವು ಎಷ್ಟು ಗೌರವ ಕೊಡ್ತಾ ಇದ್ದೀವಿ ಅನ್ನೋದನ್ನ ಈ ಪುಂಡಿಗೆ ಅರ್ಥ ಆಗಲ್ಲ ನಮ್ಮ ತಂದೆ ತಾಯಿ ಕೊಡುವಂತ ಗೌರವ ನಾವು ಕೊಡ್ತೇವೆ ನಾನು ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ ಈ ಯಾರು ದ್ರೋಹಿಗಳಿದ್ದಾರೆ ಬರೀ ಪುಂಡ್ರು ಅಂತ ಕರೆಯಕ್ಕೆ ಇಷ್ಟಪಡಲ್ಲ ನಾನು ಬರೀ ಹೇಡ್ರು ಹೇಡಿಗಳು ಅಂತ ಕರೆಯಕ್ಕೆ ಇಷ್ಟಪಡಲ್ಲ ನಾನು ದೇಶ ದ್ರೋಹಿಗಳು ಈ ದೇಶ ದ್ರೋಹಿಗಳನ್ನ ಇದ್ರ ಹಿಂದೆ ಯಾರ್ಯಾರಿದ್ದಾರೆ ಎಂಎಸ್ ಬ್ಯಾನ್ ಮಾಡಬೇಕು ಅನ್ನೋದನ್ನ ಎಲ್ರದ್ದು ಒಂದೇ ಅಭಿಪ್ರಾಯ ಇದ್ರಾಗೆ ಅನುಮಾನ ಇಲ್ಲ ನಾನು ಕೂಡ ನಮ್ಮ ವಿರೋಧ ಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದು ನಮ್ಮ ನಾಯಕರಾದ ಯಡಿಯೂರಪ್ಪನವರು ಹೇಳಿದ ಪ್ರಕಾರ ಇಲ್ಲಿ ಒಂದು ಖಂಡನ ನಿರ್ಣಯ ನಾವು ಸರ್ವಾನುಮತದ ತೀರ್ಮಾನ ಮಾಡಬೇಕಾಗಿದೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಅದರ ನೇತೃತ್ವ ತಗೊಂಡು ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ ಆದರೆ ನಿರ್ಣಯ ಕೇಂದ್ರ ಸರ್ಕಾರ ಮಾಡಲಿ ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ತನಿಖೆ ಮಾಡಿ ಇದ್ರ ಹಿಂದೆ ಯಾರ್ಯಾರು ಇದ್ದಾರೆ ಯಾವ ಯಾವ ಸಂಸ್ಥೆಗಳಿದೆ ಯಾರ್ಯಾರು ನಾಯಕರಿದ್ದಾರೆ ಬೆಳಗಾಂ ಅಂತ ಊರಲ್ಲಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ಉತ್ತರ ಕರ್ನಾಟಕಕ್ಕೆ ಅನುಕೂಲ ಆಗಬೇಕು ಇಲ್ಲಿ ಚರ್ಚೆ ಆಗಬೇಕು ಅಂತ ಬಿಲ್ಲಿ ಅಧಿವೇಶನ ನಡೆಸ್ತೀನಿ ಅಂತ ಬಂದಂಥ ಸಂದರ್ಭದಲ್ಲಿ ಈ ದ್ರೋಹಿಗಳು ವ್ಯವಸ್ಥಿತವಾಗಿ ಮಾಡಿರೋಂಥ ಪಿತೂರಿ ಇದು ಇಂಥ ಪಿತೂರಿಗೆ ಸರಿಯಾದ ಉತ್ತರವನ್ನು ನಾವು ಕೊಡಬೇಕಾಗತ್ತೆ ಅದಕ್ಕೋಸ್ಕರ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇನೆ ಒಂದು ಈ ದ್ರೋಹಿಗಳು ಯಾರು ಅವರು ಯಾವ ಕೆಲವರನ್ನೆಲ್ಲ ಹಿಡಿದಿದ್ದಾರೆ ಅಂತ ಕೇಳಿದೆ ನಾನು ಪತ್ರಿಕೆ ಟಿ ವಿನಲ್ಲಿ ನಮ್ಮ ಗೃಹ ಮಂತ್ರಿಗಳು ಕೇಳಿದಂಥ ಸಂದರ್ಭದಲ್ಲಿ ಸುಮಾರು 32 ಜನಕ್ಕೆ ಅರೆಸ್ಟ್ ಮಾಡಿದ್ವಿ ಅಂತ ಹೇಳಿದ್ರು ಸಂತೋಷ ಆದರೆ ಅದರ ನಿಜಕ್ಕೂ ಕೂಡ ಯಾರ್ಯಾರಿದ್ದಾರೆ ಅವ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು ಅವ್ರ ಬಗ್ಗೆ ಕಠಿಣ ಕ್ರಮ ತಗೋಬೇಕು ಮತ್ತು ಅವ್ರಿಗೆ ಗಡಿಪಾರ ಯಾರ್ಯಾರಿಗೆ ಮಾಡೋಕ್ಕೆ ಸಾಧ್ಯವೋ ಗಡಿಪಾರು ಮಾಡಬೇಕು ಮತ್ತು ಯಾವ್ಯಾವ ಕ್ರಿಮಿನಲ್ ಕೇಸ್ಗಳು ಹಾಕಿ ಹೊರಗೆ ಬರಬಾರ್ದು ಅವರು ಈ ಪುಂಡಾಟಕ ನಡೀಕೂಡ್ದು ಕರ್ನಾಟಕ ರಾಜ್ಯದಲ್ಲಿ ಆದಿಕ್ಕಲ್ಲಿ ಏನೇನು ಮಾಡಬೇಕು ಎಲ್ಲವನ್ನು ನಡೆಸಬೇಕು ಜೊತೆ ತನಿಖೆ ಸರಿಯಾದ ತನಿಖೆ ಮಾಡಿ ಯಾರು ಇದ್ರ ಹಿಂದೆ ಇದ್ದಾರೆ ಯಾವ ಸಂಸ್ಥೆ ಇದೆ ಆ ಸಂಸ್ಥೆನ ನಾವು ನಿಜಕ್ಕೂ ಕೂಡ ಹೊರಗೆ ತೆಗೆದು ಅಂಥವ್ರ ಬಗ್ಗೆ ಸರಿಯಾದ ಉತ್ತರ ಕೊಡಬೇಕು ಮತ್ತು ಇಡೀ ರಾಜ್ಯದ 6.5 ಕೋಟಿ ಜನರಿಗೂ ನಾವು ಹೇಳಬೇಕಾಗಿದೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ರಾಜಕೀಯ ಪಕ್ಷಗಳು ನಾವು ಒಂದಾಗಿ ಈ ರಾಜ್ಯವನ್ನು ಉಳಿಸ್ತೇವೆ ಕನ್ನಡ ಸಂಘ ಸಂಸ್ಥೆಗಳು ಪ್ರತಿನಿತ್ಯ ನಾವು ಟಿ ವಿನ ನೋಡ್ತೇವೆ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೇವೆ ಯಾರು ಕೂಡ ಒಬ್ಬಂಟಿಗ್ರಿ ನೀವೆಲ್ಲ
ನಿಮ್ಮ ಜೊತೆ ಎಲ್ಲಾ ಪಕ್ಷದವರು ನಾವಿದ್ದೇವೆ ಎಲ್ಲ ಒಟ್ಟಾಗಿ ಪ್ರಯತ್ನ ಮಾಡಿ ಈ ನಾಡನ್ನ ಉಳಿಸೋಣ ಅಂತ ಮಾತ್ರ ಈ ಸಂದರ್ಭ ತಿಳಿಸ್ತಾ ಈ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅಂತ ತಕ್ಷಣ ಮಹಾರಾಷ್ಟ್ರದ ಹೇಡಿಗಳ ಸಮಿತಿ ಏನಿದೆ ಈ ಹೇಡಿ ಸಮಿತಿಗೆ ಇನ್ನೊಮ್ಮೆ ಇನ್ನೊಂದು ಯಾವುದೇ ಕಾರಣಕ್ಕೂ ಕೂಡ ಜಗದೇವಚಿ ಬಸವೇಶ್ವರರು ಇರಬಹುದು ಭಕ್ತ ಕನಕದಾಸರು ಇರಬಹುದು ಸಂಗೊಳ್ಳಿ ರಾಯಣ್ಣ ಇರಬಹುದು ಯಾವುದೇ ಪ್ರತಿಮೆಗಳನ್ನ ಮುಟ್ಟಕ್ಕೆ ಹೋಗಕೂಡದವರು ಅಂತ ಸರಿಯಾದ ಶಿಕ್ಷೆ ಆಗಬೇಕು ಅಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಒತ್ತಾಯ ಮಾಡುತ್ತೇನೆ ಇಡೀ ಸದನದ ಮುಖಾಂತರ ಒಂದು ನಿರ್ಣಯ ಮಾಡಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳ ಹತ್ರನೂ ಕೂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮಾತಾಡಿ ಈ ರೀತಿ ನಮ್ಮ ಧ್ವಜವನ್ನ ಇನ್ನೊಂದ್ಸರಿ ಯಾರಾದರೂ ಬುಟ್ಟಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರದು ಅನ್ನುವಂತ ಅಂಶವನ್ನು ಕೂಡ ಮತ್ತೆ ಯಾರೀಗ ಆ ರಾಷ್ಟ್ರ ಧ್ವಜವನ್ನು ನಮ್ಮ ಕರ್ನಾಟಕ ರಾಜ್ಯದ ಧ್ವಜವನ್ನು ಸುಟ್ಟಿದ್ದಾರೆ ಅಂತವರ ಬಗ್ಗೆ ಕ್ರಮ ತಗೋಬೇಕು ಅನ್ನುವಂತ ಮಾತನ್ನು ಕೂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಅವರ ಜೊತೆಗೆ ಮಾತುಕತೆ ನಡೆಸಿ ರಾಜ್ಯದಲ್ಲಿ ನೆಮ್ಮದಿಯನ್ನ ಶಾಂತಿಯನ್ನ ಕಾಪಾಡ ದಿಕ್ಕಿನಲ್ಲಿ ಎಲ್ಲ ಪಕ್ಷಗಳು ಎಲ್ಲ ಸೇರಿ ಜನ ಸೇರಿ 6.5 ಕೋಟಿ ಜನ ನಾವು ಒಂದು ಅನ್ನೋದು ತೋರಿಸೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಸರ್ವಮೇಶ್ವರ್